ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಅಧಿಕ ಮಾಸದ ಕೊನೆಯ ಶುಕ್ರವಾರದ ಪೂಜೆ ಹೇಗಾಯಿತು ಅನ್ನೋದನ್ನ ಇವತ್ತು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ನಿಜಕ್ಕೂ ಈ ರೀತಿ ಪೂಜೆ ಮಾಡೋದಕ್ಕೂ ಕೂಡ ಪುಣ್ಯ ಮಾಡಿರ್ಬೇಕು ಸ್ನೇಹಿತರೆ. ಎಷ್ಟೊಂದು ಖುಷಿ ಆಯಿತು ಅಂದರೆ ಅದರಲ್ಲೂ ಕೂಡ ಪದ್ಮಾವತಿ ಅಮ್ಮನವರ ಕೊನೆಯ ಶುಕ್ರವಾರದ ಪೂಜೆ ಅಂದರೆ 11ನೇ ಶುಕ್ರವಾರದ ಪೂಜೆ ಕೂಡ ಇತ್ತು. ಹಾಗಾಗಿ ಎರಡೂ ಕೂಡ ಒಟ್ಟಿಗೆನೆ ಆಯಿತು, ತುಂಬಾ ಖುಷಿಯಾಯಿತು. ಮನೇಲೂ ಕೂಡ ಪೂಜೆ ಮಾಡಿ ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲಿ ನಾನು ಒಂದು 5 ಜನ ಮುತ್ತೈದೆಯರಿಗೆ ಕುಂಕುಮ ಎಲ್ಲ ಕೊಟ್ಟು ಬಂದೆ. ಅದಕ್ಕೆ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೆ ಅನ್ನೋದನ್ನು ನಿಮ್ಮೊಂದು ಚುಟುಕಾಗಿ ಹಂಚ್ಕೋತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ಶುಕ್ರವಾರ ಆಗಿದ್ದರಿಂದ ಬೆಳಗ್ಗೆನೆ ಪೂಜೆಗಾಗಿ ಹೂ ಎಲ್ಲ ಸಿದ್ಧತೆ ಮಾಡಿಕೊಂಡೆ. ನನಗೆ ಪ್ರತಿ ವಾರ ಕೂಡ ಈ ಒಂದು ವ್ರತ ಶುರು ಮಾಡಿದ್ಮೇಲೆ ಮಲ್ಲಿಗೆ ಹೂವು ಮತ್ತು ತಾವರೆ ಹೂವು ಸಿಕ್ಕಿದೆ. ಒಂದು ವಾರ ಕೂಡ ಮಿಸ್ ಮಾಡಿಲ್ಲ. ಹಾಗಾಗಿ ಈ ವಾರನೂ ಕೂಡ ಮಲ್ಲಿಗೆ ಹೂವು ತಾವರೆ ಹೂವು ಮನೆಯಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಈ ವಾರ ಒಂದೇ ಹೂವನ್ನ ನಾನು ಕಳಿಸಿಕ್ಕಿಟ್ಟಿದ್ದೆ. ಇನ್ನೊಂದು ತಾವರೆ ಹೂವು ಹೇಗಿದ್ರೂ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಲ್ಲ, ಅಲ್ಲಿ ಲಕ್ಷ್ಮೀ ಅಮ್ಮನವ್ರಿಗೆ ತೊಗೊಂಡೋಗಿ ಕೊಡೋಣ ಅಂತ ಎತ್ತಿಟ್ಕೊಂಡೆ. ಮತ್ತು ಅಧಿಕ ಮಾಸ ಕೂಡ ಆಗಿದ್ದರಿಂದ 33 ಕೆಂಪು ಹೂಗಳು ಮತ್ತು 33 ಹಸಿರು ಬಳೆಗಳನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಅಲ್ಲೇ ಒಂದು 5 ಜನಕ್ಕೆ ಕುಂಕುಮ ಕೊಡೋಣ ಅಂಥೇಳಿ ಇದನ್ನು ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕವರ್ನಲ್ಲಿ ಒಂದು ಸ್ವಲ್ಪ ಅಕ್ಕಿ ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಒಂದು ಕಾಯಿನ್ ಅಂದರೆ ಒಂದು ಕಾಣಿಕೆ ದುಡ್ಡನ್ನು ಹಾಕಿದ್ದೀನಿ. ಮತ್ತು ಕನಕದಾರ ಸ್ತೋತ್ರದ ಬುಕ್ ಇಟ್ಟಿದ್ದೀನಿ. ಬಳೆಗಳನ್ನು ಕೂಡ ಇಟ್ಟಿದ್ದೀನಿ, 4 ಬಳೆಗಳನ್ನು ಇಟ್ಟಿದ್ದೀನಿ. ಅರಿಶಿನ ಕೊಂಬಿಟ್ಟಿದ್ದೀನಿ. ಈ ರೀತಿ ಇಷ್ಟನ್ನು ಕೂಡ ಹಾಕಿ ಒಂದು ಕವರ್ನ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನಿಮಗೆ ಒಳ್ಳೆ ಟಿಪ್ಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಅಷ್ಟೇ. ಈ ರೀತಿ ನೀವು ಏನಾದರೂ ಕೊಡೋದಕ್ಕೆ ಅಂತ ತೊಗೊಂಡು ಬಂದಿದ್ರೆ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಇಟ್ಟರೆ ಕೊಡೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ಅವರು ತೊಗೊಂಡೋಗುವಾಗಲೂ ಕೂಡ ಬೀಳಿಸ್ಕೊಂಡು ಹೋಗೋದು ಆ ರೀತಿ ಎಲ್ಲ ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ದೇವಸ್ಥಾನದಲ್ಲಂತೂ ಕುಂಕುಮ ಕೊಟ್ಟಾಗ ನಿಜಕ್ಕೂ ತುಂಬಾ ಖುಷಿಪಟ್ಟು ಈಸ್ಕೊಂಡ್ರು. ಎಷ್ಟು ಖುಷಿ ಆಯಿತು ಗೊತ್ತಾ? ನಾವು ಯಾರಿಗಾದರೂ ಏನಾದರೂ ದಾನ ಕೊಟ್ಟರು ಅಷ್ಟೇ ಸ್ನೇಹಿತರೆ, ಅದು ಅವ್ರಿಗೆ ತುಂಬ ಇಷ್ಟ ಆಗಬೇಕು, ಸದಾಕಾಲ ಅವ್ರಿಗೆ ಅದು ಉಪಯೋಗಕ್ಕೆ ಬರ್ತಾ ಇರಬೇಕು, ಮತ್ತು ಅದರ ನೆನಪು ಅವ್ರಿಗೆ ಯಾವಾಗಲೂ ಉಳಿಬೇಕು. ಆ ಥರದ್ದೇನಾದರೂ ಕೊಡಬೇಕು. ನಾವು ಒಂದು ಚಿಕ್ಕ ವಸ್ತು ಕೊಟ್ಟರು ಪರವಾಗಿಲ್ಲ, ಅದು ಅವರ ನೆನಪಲ್ಲಿ ಯಾವಾಗಲೂ ಉಳಿಬೇಕು. ಹಾಗಾಗಿ ತುಂಬಾ ಖುಷಿಯಿಂದ ತೊಗೊಂಡ್ರು. ನನಗೂ ಕೂಡ ಅಷ್ಟೇ ತುಂಬ ಖುಷಿ ಆಯಿತು. ಒಂದೇ ಹೂವಿನಲ್ಲಿ 2 ಬಣ್ಣ, ಇದು ಎಂಥ ಆಶ್ಚರ್ಯ ಅಲ್ವಾ? ಹೂವಿನ ಜೊತೆ ಬಂತು. ನಾನು ಇದನ್ನು ಸರಿ ಮನೆಯಲ್ಲಿರೋ ದೇವರಿಗೆ ಇಡೋಣ ಅಂತ ಹೇಳಿ ಹಾಗೆ ತೆಗೆದಿಟ್ಕೊಂಡೆ. ನನಗೆ ಪ್ರತಿ ವರ್ಷ ವೈಭವಲಕ್ಷ್ಮಿ ವ್ರತಕ್ಕೂ ಕೂಡ ಕೊನೆ ವಾರದಲ್ಲಿ ಸೀರೆ ಇಟ್ಟು ಅಭ್ಯಾಸ ಇದ್ದಿದ್ದರಿಂದ ಪದ್ಮಾವತಿ ಅಮ್ಮನವರ ವ್ರತಕ್ಕೂ ಕೂಡ ನಾನು ಸೀರೆಯನ್ನು ಕೂಡ ಇಟ್ಟಿದ್ದೀನಿ. ಯಾಕಂದರೆ ಹಾಗೆ ಪೂಜೆ ಮಾಡೋದಕ್ಕೆ ನನಗೆ ಮನಸ್ಸು ಬರಲಿಲ್ಲ. ನೀವು ಯಾರಾದರೂ ಮಾಡ್ತಾ ಇದ್ದರೆ ಕೊನೆ ವಾರ ಒಂದು ಬ್ಲೌಸ್ ಪೀಸನ್ನಾದರೂ ಇಟ್ಟು ಪೂಜೆ ಮಾಡಿ. ಒಂದು ತಟ್ಟೆಯಲ್ಲಿ ಸೀರೆ ಬ್ಲೌಸು ಬ್ಲೌಸನ್ನು ಕಟ್ ಮಾಡಿ ಅದೇ ಬ್ಲೌಸನ್ನು ಇಟ್ಟಿದ್ದೀನಿ. ಒಂದು 6 ಬಳೆಯನ್ನು ಇಟ್ಟಿದ್ದೀನಿ. ಅರಿಶಿನ ಕುಂಕುಮದ ಪ್ಯಾಕೆಟ್ ಇಟ್ಟಿದ್ದೀನಿ. 2 ಎಲೆ ಅಡಿಕೆ, 2 ಬಾಳೆಹಣ್ಣು, ಜೊತೆಗೆ 11 ರೂಪಾಯಿ ದಕ್ಷಿಣೆಯನ್ನು ಇಟ್ಟು ಒಂದು ಹೂವನ್ನು ಇಟ್ಟು ಇದೇ ರೀತಿ ನಾನು ದೇವಿ ಮುಂದೆ ಇಟ್ಟಿದ್ದೆ. ಆ ನಂತರ ನೀವು ಪೂಜೆ ಆದಮೇಲೆ ಆ ದಕ್ಷಿಣೆ ದುಡ್ಡು ಏನು ಮಾಡಬೇಕು ಅಂದರೆ, ನೀವು ಹೇಗಿದ್ರೂ ಮನಿ ಸೇವಿಂಗ್ಸ್ ಮಾಡ್ತಾ ಇರ್ತೀರ, ಒಂದು ಹುಂಡಿ ಇಟ್ಕೊಂಡಿರ್ತೀರ, ಕ್ಯಾಶ್ ಬಾಕ್ಸ್ ಇಟ್ಕೊಂಡಿರ್ತೀರ, ಆ ದುಡ್ಡನ್ನು ಅದರೊಳಗಡೆ ತೆಗೆದು ಇಟ್ಕೋಬೋದು. ಅಥವಾ ದೇವಸ್ಥಾನಕ್ಕೆ ಹೋದಾಗ ಆ ದುಡ್ಡನ್ನು ದೇವರ ಹುಂಡಿಗೂ ಕೂಡ ಹಾಕ್ಬೋದು. ಈ ಕನಕಧಾರ ಸ್ತೋತ್ರದ ಬುಕ್ ಬಗ್ಗೆನೂ ಕೂಡ ತುಂಬ ಜನ ಕೇಳ್ತಾ ಇದ್ರು, ಎಲ್ಲಿ ಸಿಗುತ್ತೆ, ಎಲ್ಲಿ ತೊಗೊಂಡ್ರಿ, ಲಿಂಕ್ ಇದ್ರೆ ಕಳಿಸಿ ಅಂತ. ನಾನು ಇದನ್ನು ಆನ್ಲೈನ್ ಶಾಪಿಂಗ್ ಮಾಡಿಲ್ಲ, ಅಂಗಡಿನಲ್ಲೇ ತೊಗೊಂಡಿದ್ದು. ನೀವು ತುಂಬ ಜನ ಹೇಳ್ತೀರ ನಮಗೆ ಈ ಬುಕ್ ಸಿಗ್ತಾ ಇಲ್ಲ ಅಂತ. ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಪ್ರತಿಯೊಂದು ಬುಕ್ ಶಾಪಲ್ಲೂ ಸಿಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಪಟ್ಟು ಹುಡುಕಿ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನೂ ಕೂಡ ಹಬ್ಬಕ್ಕೆ ಸಾಕಷ್ಟು ಸಮಯ ಇದೆ. ನಾನು ಸುಮಾರು ಒಂದು 25 ಬುಕ್ಕನ್ನು ತರಿಸ್ಕೊಂಡಿದ್ದೆ. ಈಗ ಈ ಶುಕ್ರವಾರ ನಾನು 5 ಬುಕ್ಕನ್ನು ಕೊಟ್ಟಿದ್ದೀನಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಇನ್ನೊಂದು ಸ್ವಲ್ಪ ಬುಕ್ಕು ಕೊಡೋಣ ಅಂತ ಹಾಗೆ ತೆಗೆದಿಟ್ಕೊಂಡಿದ್ದೀನಿ. ಯಾಕಂದರೆ ಒಂದು ಬ್ಲೌಸ್ ಪೀಸ್ ನಾವು ತೊಗೋಬೋದು, ಅದಕ್ಕೂ ಕೂಡ ಸುಮಾರು 30-50 ರೂಪಾಯಿವರೆಗೂ ಖರ್ಚು ಆಗೇ ಆಗುತ್ತೆ. ಕೆಲವರು ಅದನ್ನು ಹೊಲಿಸ್ಕೋತಾರೆ, ಕೆಲವರು ಅದನ್ನು ಯೂಸ್ ಮಾಡೋದೇ ಇಲ್ಲ, ಅವರು ಅದನ್ನು ಇನ್ನೊಬ್ಬರಿಗೆ ಕೊಡ್ತಾರೆ. ಆದರೆ ಈ ಬುಕ್ಕು ಬರೀ 10 ರೂಪಾಯಿ ಒಂದು ಬುಕ್ಕಿಗೆ ಅಷ್ಟೇ. ಇದರ ಬೆಲೆ ಕಡಿಮೆ ಇರ್ಬೋದು, ಆದರೆ ಇದರ ಮಹತ್ವ ತುಂಬಾ ದೊಡ್ಡದಿದೆ. ಹಾಗಾಗಿನೇ ದೇವಸ್ಥಾನದಲ್ಲಿ ನಾನು ಇದನ್ನು ಕುಂಕುಮದ ಜೊತೆ ಕೊಟ್ಟಾಗ ತುಂಬಾ ಖುಷಿಪಟ್ಟು ತೊಗೊಂಡ್ರು. ಮತ್ತು ಈ ಬುಕ್ನಲ್ಲೂ ಅಷ್ಟೇ, ಕನಕಧಾರ ಸ್ತೋತ್ರದ 21 ಸ್ತೋತ್ರಗಳು ಕೂಡ ಇದೆ. ಅದಲ್ಲದೆ ಕೊನೆಯಲ್ಲಿ ಮಹಾಲಕ್ಷ್ಮಿ ಅಷ್ಟೋತ್ತರ ಕೂಡ ಇದೆ. ಅದರ ಜೊತೆಗೆ ಕೆಲವೊಂದಷ್ಟು ಮಂತ್ರಗಳನ್ನು ಕೊಟ್ಟಿದ್ದಾರೆ, ಅಂದರೆ ಯಾವ್ಯಾವ ಸಮಸ್ಯೆಗಳಿಗೆ ನಾವು ಯಾವ್ಯಾವ ಒಂದು ಮಂತ್ರವನ್ನು ಪ್ರತಿದಿನ ಹೇಳ್ಕೊಳ್ಬೋದು ಅಂತ ಮಂತ್ರ ಕೊಟ್ಟಿದ್ದಾರೆ. ನಾನು ಸಪ್ರೇಟಾಗಿ ಆ ಒಂದು ವಿಡಿಯೋನ ನಿಮಗೆ ಮಾಡಿ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಖುಷಿಯಾಯಿತು.
₹10 ಎಷ್ಟೆಲ್ಲ ವಿಚಾರ ನಾವು ತಿಳ್ಕೊಂಡಂಗಾಯ್ತು ಈ ಒಂದು ಬುಕ್ ಇಂದ ಅಂತ. ಅಷ್ಟೇ ಅಲ್ಲ, ಈ ಒಂದು ಬುಕ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ. ನೀವು ಬೆಂಗಳೂರಿನಲ್ಲಿ ಇರೋದಾದ್ರೆ ರಾಜಾಜಿನಗರ, ದಾಸರಳ್ಳಿ, ಮಾಗಡಿ ರೋಡು ಈ ಸುತ್ತಮುತ್ತ ಇರೋರಾದ್ರೆ ಭಾಷಂ ಸರ್ಕಲ್ ಅಲ್ಲಿ ಇರೋ ಅಂತ ಭದ್ರಯ್ಯ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ ಏರಿಯಾಗೆ ತುಂಬಾನೇ ಫೇಮಸ್ ಮತ್ತೆ ತುಂಬಾ ದೊಡ್ಡ ಅಂಗಡಿ ಅಂತಾನೆ ಹೇಳ್ಬೋದು. ಆ ಒಂದು ಅಂಗಡಿಯಲ್ಲಿ ಈ ಬುಕ್ ಸಿಗುತ್ತೆ ಸ್ನೇಹಿತರೆ. ಅಂದ್ರೆ ಮಾಗಡಿ ರೋಡು, ದಾಸರಳ್ಳಿ, ಜಿಟಿ ಮಾಲ್ ಈ ಸರೌಂಡಿಂಗ್ ಅಲ್ಲಿ ಇರೋಂಥವ್ರು ನೀವು ಬೇಕಾದ್ರೆ ಹೋಗಿ ತಗೋಬಹುದು. ಅಧಿಕ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಪೂಜೆ ಜೊತೆಗೆ ಪದ್ಮಾವತಿ ಅಮ್ಮನವರ ಕೊನೆಯ ವಾರದ ಪೂಜೆ ಕೂಡ ತುಂಬಾನೇ ಸಿಂಪಲ್ ಆಗಿ ಹೇಗ್ ಮಾಡಿದ್ದೀನಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಹೊರಗಡೆ ಹೊಸ್ಲಿಗೂ ಕೂಡ ರಂಗೋಲಿ ಹಾಕಿ ದೀಪಾನ ಹಚ್ಚಿಟ್ಟಿದ್ದೀನಿ. ಈಗ ದೇವ್ರ ಮನೆಯಲ್ಲೂ ಕೂಡ ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಹೆಚ್ಚಾಗಿ ರಂಗೋಲಿನೂ ಕೂಡ ಹಾಕೋದಿಕ್ಕಾಗ್ಲಿಲ್ಲ, ಯಾಕಂದ್ರೆ ಆಲ್ರೆಡಿ ಈ ಹಿಂದೆನೆ ಒಂದು ಶುಕ್ರವಾರ ನಾನು ಮಾಡಿದ್ದೆ, ಅದನ್ನು ಕೂಡ 33 ರಂಗೋಲಿಯನ್ನ ಹಾಕಿ ತುಪ್ಪ ದೀಪಾನ ಹಚ್ಚಿ ನಾನು ಪೂಜೆ ಮಾಡಿದ್ದೆ. ಹಾಗಾಗಿ ಈ ವಾರ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಪದ್ಮಾವತಿ ಅಮ್ಮನವರ ಅಂದ್ರೆ ಲಕ್ಷ್ಮೀ ನಾರಾಯಣ ಅಥವಾ ಪದ್ಮಾವತಿ ಶ್ರೀನಿವಾಸ ಅಂತ ಏನ್ ಹೇಳ್ತೀವಿ ನೋಡಿ, ಇಲ್ಲಿ ಇಟ್ಟಿದ್ದೀನಿ. ಇದೇ ಒಂದು ಪ್ಲೇಟ್ ಮೇಲೆ ಇಟ್ಟು ಅಲ್ಲಿ ಮುಂದೆ ಮಾತ್ರ ಶ್ರೀಂ ಮತ್ತೆ ಶಂಕು ಚಕ್ರವನ್ನ ಬಿಡಿಸಿದ್ದೀನಿ. ಆ ಒಂದು ರಂಗೋಲಿಗೆ ಪಾರಿಜಾತ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ. ಅಲ್ಲೇ ಬಲಭಾಗದಲ್ಲಿ ಒಂದು ತಟ್ಟೆಯಲ್ಲಿ ಸೀರೆ, ಬ್ಲೌಸು ಮತ್ತೆ ಬಳೆ, ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ತಾಂಬೂಲ, ಹೂವು ಎಲ್ಲನೂ ಕೂಡ ಇಟ್ಟಿದ್ದೀನಿ. ಈ ಕಡೆ ಕಡಲೆ ಬೆಲ್ಲ ನೈವೇದ್ಯ ಮಾಡಿ ಇಟ್ಟಿದ್ದೀನಿ, ತುಪ್ಪ ದೀಪನ ಹಚ್ಚಿದ್ದೀನಿ. ಇದಿಷ್ಟೇ ಸ್ನೇಹಿತರೆ, ತುಂಬಾನೇ ಸರಳವಾಗಿ ಪೂಜೆನ ಮಾಡ್ಕೊಂಡಿದ್ದೆ. ಅಷ್ಟೋತ್ತರವನ್ನ ಮಾಡಿಕೊಂಡು ದೇವ್ರ ಪೂಜೆನ ಮಾಡಿ ಇನ್ನು ದೇವಸ್ಥಾನಕ್ಕೆ ಹೋಗೋ ಕೆಲಸ ಬೇರೆ ಇತ್ತು, ಹಾಗಾಗಿ ಇಷ್ಟೇ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ. ನಿಮಗೆ ಏನನ್ನಿಸ್ತು ಈ ಪೂಜಾ ವಿಧಾನ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಒಳ್ಳೆ ಪೂಜಾ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.